ಇವತ್ತು ಹುತಾತ್ಮರಾಗಿ ಒಂದು ತಿಂಗಳಾದರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಪರಿಹಾರವನ್ನು ಇವತ್ತು ಕೊಡಲಿಲ್ಲ. ಕೆಲವು ಕಡೆ ಇವತ್ತು ಹತ್ಯೆ ಆದಾಗ ಮರ್ಡರ್ ಆದಾಗ ಕೊಡ್ತಾರೆ, ಅದು ಕೆಲವು ಕಡೆ ಕೊಡೋದಿಲ್ಲ. ಈಗ ಶಾಮಿ ಶಾಪುರ್ ಅಂತೇಳಿ ಅವನು ಕೂಡ ಮರ್ಡರ್ ಆಗಿತ್ತು, ಅವ್ರಿಗೆ ಕೂಡ ಯಾವುದು ಕೊಡೋದಿಲ್ಲ. ಯಾಕಂದರೆ ಯಾವುದೇ ಸಾವನ್ನು ಕೂಡ ಯಾರು ಕೂಡ ಅದನ್ನು ಬೆಂಬಲಿಸಲಿಲ್ಲ. ಎಲ್ಲ ಪ್ರಾಣ ಕೂಡ ಇವತ್ತು ಮೌಲ್ಯ ಇದೆ. ತಾರತಮ್ಯ ಮಾಡಲ್ಲ, ಖಾದರ್ ಅವರು ತಾರತಮ್ಯ ಮಾಡ್ತಾರೆ ಅಂತ ಪದೇ ಪದೇ ಯಾತಕ್ಕೆ ಮಾತಾಡ್ತೀರಿ? ಸೇನೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಸಂದರ್ಭದಲ್ಲಿ ಕಾಶ್ಮೀರದ ಕಣಿವೆಯಲ್ಲಿ ದೇಶಕ್ಕಾಗಿ ಹುತಾತ್ಮರಾದಂತಹ ಕರ್ನಾಟಕರಾಗಿದ್ದ ಕೊಡಗಿನ ಅಲ್ತಾಫ್ ಇವರಿಗೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಪರಿಹಾರ ಘೋಷಿಸಿದ ಅತ್ಯಂತ ನೋವಿನ ವಿಚಾರ. ಸಾವಿನಲ್ಲಿ ಕೂಡ ಯಾಕೆ ತಾರತಮ್ಯ ಅಂತ ಈ ಸರ್ಕಾರ ನನಗೆ ಅರ್ಥ ಆಗೋದಿಲ್ಲ. ಯಾಕೆಂತ ಹೇಳಿದರೆ 2013 19 ಇಂದಿನ ಸರ್ಕಾರದ ಸಂದರ್ಭದಲ್ಲಿ 11 ಜನರಿಗೆ ಕೂಡ ಯಾರಲ್ಲಿ ದೇಶಕ್ಕಾಗಿ ಹುತಾತ್ಮರಾಗಿದ್ದಾರೆ ತಕ್ಷಣ 25 ಲಕ್ಷ ರೂಪಾಯಿ ಆ ಪರಿಹಾರವನ್ನು ಸರ್ಕಾರ ಘೋಷಿಸಿದೆ. ಆದರೆ ಇವತ್ತು ಹುತಾತ್ಮರಾಗಿ ಒಂದು ತಿಂಗಳಾದರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಪರಿಹಾರವನ್ನು ಇವತ್ತು ಕೊಡಲಿಲ್ಲ. ಕೆಲವು ಕಡೆ ಇವತ್ತು ಹತ್ಯೆ ಆದಾಗ ಮರ್ಡರ್ ಆದಾಗ ಕೊಡ್ತಾರೆ, ಅದು ಕೆಲವು ಕಡೆ ಕೊಡೋದಿಲ್ಲ. ಈಗ ಶಾಮಿ ಶಾಪುರ್ ಅಂತೇಳಿ ಅವನು ಕೂಡ ಮರ್ಡರ್ ಆಗಿತ್ತು, ಅವ್ರಿಗೆ ಕೂಡ ಯಾವುದು ಕೊಡೋದಿಲ್ಲ. ಯಾಕಂದರೆ ಯಾವುದೇ ಸಾವನ್ನು ಕೂಡ ಯಾರು ಕೂಡ ಅದನ್ನು ಬೆಂಬಲಿಸಲಿಲ್ಲ. ಎಲ್ಲ ಪ್ರಾಣ ಕೂಡ ಇವತ್ತು ಮೌಲ್ಯ ಇದೆ, ಗೌರವ ಇದೆ, ಸಾವು ಕೂಡ ಅದರದ ಗೌರವ ಇದೆ. ಆದ ಕಾರಣ ಯಾವ ಸಾವಿನಲ್ಲಿ ಕೂಡ ತಾರತಮ್ಯ ಮಾಡೋದು ಬೇಡ. ಬೇರೆ ಬೇರೆ ವಿಚಾರ ನಮ್ಮ ಗ್ರ್ಯಾಂಟಿನಲ್ಲೆಲ್ಲ ನಾವು ತಾರತಮ್ಯ ನೋಡಿದ್ದೇವೆ. ಸಾವಾದ ನಂತರ ದಯವಿಟ್ಟು ನಾವು ಕೂಡ ತಾರತಮ್ಯ ಆಗುವುದು ಬೇಡ ಅಂತ ಹೇಳಲಿಕ್ಕೆ ನಾನು ಬಯಸಿ, ಎಲ್ಲರಿಗೆ ಯಾರಿಗೆಲ್ಲ ಕೊಡಲಿಲ್ಲ ಎಲ್ಲರಿಗೂ ಕೊಡ್ಬೇಕಂದ್ರೆ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ತಾರತಮ್ಯ ಮಾಡಲ್ಲ, ಖಾದರ್ ಅವರು ತಾರತಮ್ಯ ಮಾಡ್ತಾರೆ ಅಂತ ಪದೇ ಪದೇ ಯಾತಕ್ಕೆ ಮಾತಾಡ್ತೀರಿ? ಸೈನಿಕರು ಸೈನಿಕರೇ, ಹುತಾತ್ಮರು ಹುತಾತ್ಮರೇ. ನಾನು ಸನ್ಮಾನ್ಯ ಹೋಮ್ ಮಿನಿಸ್ಟ್ರಿಗೆ ಮಾತಾಡಿ ಇವತ್ತೇ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಏನು ಪರಿಹಾರ ಕೊಡಬೇಕಾಗುತ್ತೆ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ.